ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್. ನಾನು ಲಕ್ಷ್ಮಿ ಬಿರಾದಾರ್. ಭಾರತೀಯ ಜನತಾ ಪಾರ್ಟಿಯಿಂದ ಬೃಹತ್ ಪ್ರತಿಭಟನೆ. ಭಾರತೀಯ ಜನತಾ ಪಾರ್ಟಿ ಅಫ್ಜಲ್ಪುರ್ ಮಂಡಳಿ ವತಿಯಿಂದ ಅಫ್ಜಲ್ಪುರ್ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಪ್ರಮುಖ ರಸ್ತೆಯಲ್ಲಿ ಅಧಿಕಾರಿಗಳ ಮತ್ತು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ರ್ಯಾಲಿ ನಡೆಸಿದ್ರು. 30 ವರ್ಷಗಳ ನಂತರ ಮೊದಲ ಬಾರಿ ಪ್ರತಿಭಟನೆಗೆ ಇಳಿದ ಮಾಲೀಕಯ್ಯ ಗುತ್ತೇದಾರ್ ರಸ್ತೆಯುದ್ದಕ್ಕೂ ಪ್ರಿಯಾಂಕಾ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಘೋಷಣೆ ಕೂಗಿ ವಿವಿಧ ಸಮಸ್ಯೆಗಳ ಕುರಿತು ಅಧಿಕಾರಿಗಳಿಗೆ ಸವಾಲು ಹಾಕಿದ್ರು. ನೋಡಪ್ಪ, ಈಗ ರಾತ್ರಿ ಅದ ಏನು, ಈಗ ರಾತ್ರಿ ಒಳ್ಳೆ ಅವಕಾಶ ಅದ ಏನು? ಸೊ ಈ ರೀತಿಯ ಒಂದು ದೊಡ್ಡ ಪ್ರಮಾಣದ ಅವೇರಿಂಗ್ ತಾಲೂಕಿನ ನಡೆಯೋದ್ರಿಂದಲೇ ಇದು ಒಂದು ಶಾರ್ಟ್ ಅಂಡ್ ಸ್ವೀಟ್ ನಾವು ಎಜುಕೇಶನ್ ಅದ. ಮುಂದೆ ಬಹಳ ಪಾಯ್ಸನ್ ಎಜುಕೇಶನ್ ಬರ್ತದ. ಎಲ್ಲೆಡೆ ಕನ್ನಡ ರಾಜ್ಯೋತ್ಸವದ ಮೆರಗು. ನಾರಾಯಣಪುರದಿಂದ ವಿಜಯಪುರ ಮಾರ್ಗವಾಗಿ ಮಹಾಲಿಂಗ್ಪುರಕ್ಕೆ ತೆರಳುವ ಬಸ್ ಕಂಡಕ್ಟರ್ ಮತ್ತು ಚಾಲಕ ತಮ್ಮ ಸ್ವಂತ ಖರ್ಚಿನಲ್ಲಿ ಕನ್ನಡ ಧ್ವಜ ಹಾಕಿ ಕನ್ನಡ ಪರ ಘೋಷಣೆಯನ್ನು ಬರೆಸಿದ್ದಾರೆ. ಈ ಬಸ್ಸಿಗೆ ಕನ್ನಡ ಕಟ್ಟೋಣ, ಗೆಳೆಯರ ಬಳಗದಿಂದ ಪೂಜೆ ಮಾಡುವುದರ ಮೂಲಕ ವಿನೂತನ ಆಚರಣೆ ಮಾಡಿದ್ದು ಕಂಡು ಬಂತು. ಕೆಎಸ್ಆರ್ಟಿಸಿ ಘಟಕದ ಸಿಬ್ಬಂದಿಗಳಿಬ್ಬರು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ತಾವು ಕಾರ್ಯನಿರ್ವಹಿಸುವ ಬಸ್ಸನ್ನ ಮಧುವಣಗಿತ್ತಿಯಂತೆ ಶೃಂಗಾರಗೊಳಿಸಿ ಕನ್ನಡ ಚಿತ್ರಗೀತೆಯನ್ನ ದಿನಪೂರ್ತಿ ಹಚ್ಚಿಕೊಂಡು ಸಂಚರಿಸುವುದರ ಜೊತೆಗೆ ಚಾಲಕ ಮತ್ತು ನಿರ್ವಾಹಕರು ವಿಶೇಷ ವಸ್ತ್ರ ಧರಿಸಿ ಕಾರ್ಯನಿರ್ವಹಿಸಿದ್ದು ವಿಶೇಷವಾಗಿತ್ತು. ಟೈಪ್ ಆಚರಣೆ ಮಾಡ್ತಾ ಒಳ್ಳೇದು. ನಮ್ಮ ಬಸ್ ಸ್ಟ್ಯಾಂಡ್ ಆಯ್ತು, ನಮ್ಮ ಡಿಪ್ಪು ಘಟಕದಿಂದ ಇಂಥ ಹಬ್ಬ ಆಚರಿಸ್ತಾರೆ ಅಂತೇಳಿ ನಮ್ಗೆ ಭಾಳ ಸಂತೋಷ ಆಗುತ್ತೆ. ಮತ್ತೆ ಯಾರು ಮಾಡಿದಾರ, ಯಾರು ಮಾಡಿದಾರ ತಯಾರಿಸಿ ನಿಮ್ಮ ಸಿಬ್ಬಂದಿ ಮತ್ತೆ ಯಾರು ಮಾಡಿದಾರ? ಇವರಷ್ಟೇ ಮಾಡಿದಾರೆ, ಇವರೇ 2 ವರ್ಷ ಇವರೇ ಮಾಡ್ತಾರೆ. ಅದಕ್ಕೆ ಏನು ತಗೊಂಡ ವೆಚ್ಚ ಏನು ಕೊಡ್ತೀರಿ? ಏನಿಲ್ಲ, ಎಲ್ಲ ನಮ್ಮ ಅವರೇ ಸ್ವಂತ ಖರ್ಚಂತ ಅವರೇ ತಮ್ಮ ಹುಮ್ಮಸ್ಸಿನಿಂದ ಮಾಡ್ತಾರೆ. ಹಬ್ಬ ಹಬ್ಬ ತಯಾರು ಮಾಡ್ತಾರೆ.
ಅಫ್ಜಲ್ಪುರ್ ತಾಲೂಕಿನ ಕರಜ್ಗಿ ಕನ್ನಡ ರಾಜ್ಯೋತ್ಸವವನ್ನ ಬಸ್ ಸ್ಟಾಪ್ ಎದುರಿಗೆ ಕನ್ನಡಾಂಬೆಯ ಫೋಟೋಗೆ ಪೂಜೆ ಮಾಡುವುದರ ಮೂಲಕ ಬಸ್ ಒಂದನ್ನ ಕನ್ನಡಾಂಬೆಯ ರಥದಂತೆ ತಯಾರು ಮಾಡಿದ್ದು ಕಂಡು ಬಂತು. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.